2024 ಶುರುವಾಗಿ ಇನ್ನು ಕೇವಲ 4 ತಿಂಗಳುಗಳು ಕಳೆದಿವೆ. ಅಷ್ಟರಲ್ಲೇ ದಕ್ಷಿಣ ಭಾರತದ 4 ಚಿತ್ರರಂಗಗಳು ಸಾಕಷ್ಟು ಸಿನಿಮಾಗಳನ್ನು ರಿಲೀಸ್ ಮಾಡಿದೆ. ಕನ್ನಡ, ತಮಿಳು, ತೆಲುಗು ಹಾಗೂ ಮಲಯಾಳಂ ಭಾಷೆಯ ಹಲವು ಸಿನಿಮಾಗಳು ರಿಲೀಸ್ ಆಗಿವೆ. ಆದರೆ ಈ 4 ತಿಂಗಳಲ್ಲಿ ಗೆದ್ದು ಬಿಗಿದ್ದು ಮಾತ್ರ ಮಲಯಾಳಂ ಚಿತ್ರರಂಗ. ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ, KCC ಟಾಕ್ಸ್ಗೆ ಸ್ವಾಗತ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕಾನ ಕ್ಲಿಕ್ ಮಾಡಿ. 2024 ಮೊದಲ 4 ತಿಂಗಳಲ್ಲಿ ಮಲಯಾಳಂ ಚಿತ್ರರಂಗದ 8 ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ದಾಖಲೆ ಬರೆದಿವೆ. ನಿರೀಕ್ಷೆ ಮಾಡದಂತಹ ಸಿನಿಮಾಗಳು 100 ಕೋಟಿ 200 ಕೋಟಿ ರೂಪಾಯಿ ಬಾಕ್ಸ್ ಆಫೀಸ್ನಲ್ಲಿ ಗಳಿಕೆ ಕಂಡಿವೆ. ಕೇವಲ 4 ತಿಂಗಳಲ್ಲಿ ಈ 9 ಸಿನಿಮಾ 600 ಕೋಟಿ ರೂಪಾಯಿಗಿಂತಲೂ ಅಧಿಕ ಬಿಸ್ನೆಸ್ ಮಾಡಿ ಮಲಯಾಳಂ ಸಿನಿಮಾ ಮಂದಿಗೆ ಅಚ್ಚರಿ ಮೂಡಿಸಿದೆ. ಅದೇ 2023 ಮಲಯಾಳಂ ಚಿತ್ರರಂಗದ ಪರಿಸ್ಥಿತಿ ಬೇರೆಯೇ ಇತ್ತು. ಮೊದಲ 6 ತಿಂಗಳು ಮಲಯಾಳಂ ಸಿನಿಮಾಗಳು ಒಂದರ ಹಿಂದೊಂದು ಸೋಲು ಕಂಡಿದ್ದವು. ಕೆಲವು ತಂಡ ಪರಿಸ್ಥಿತಿಗೆ ಹೆದರಿ ನೇರವಾಗಿ OTTಗೆ ರಿಲೀಸ್ ಮಾಡಿದ್ದರು. 2023 ಒಂದೇ ವರ್ಷದಲ್ಲಿ ಸುಮಾರು ಮಲಯಾಳಂ ಚಿತ್ರರಂಗಕ್ಕೆ 700 ಕೋಟಿ ರೂಪಾಯಿಗೂ ಅಧಿಕ ಲಾಸ್ ಆಗಿತ್ತು. ಇಲ್ಲಿಗೆ ಮಾಲಿವುಡ್ ಕತೆ ಮುಗಿತು ಅಂತ ಭವಿಷ್ಯ ಕೂಡ ನುಡಿದಿದ್ದರು. ಆದರೆ 2024 ದಕ್ಷಿಣ ಭಾರತದ 3 ಚಿತ್ರರಂಗಕ್ಕೂ ಸಿಗದಷ್ಟು ಯಶಸ್ಸು ಮಲಯಾಳಂ ಚಿತ್ರರಂಗಕ್ಕೆ ಸಿಕ್ಕಿದೆ. 2023 ಮಲಯಾಳಂ ಚಿತ್ರರಂಗಕ್ಕಿದ್ದ ಪರಿಸ್ಥಿತಿ ಕನ್ನಡ ಚಿತ್ರರಂಗಕ್ಕೆ ಇವಾಗ ಬಂದಿದೆ. 2024 ಮೊದಲ 4 ತಿಂಗಳ ಅಂತ್ಯದ ವೇಳೆಗೆ ಕನ್ನಡದಲ್ಲಿ ಸುಮಾರು 81 ಸಿನಿಮಾಗಳು ತೆರೆಕಂಡಿವೆ. ಅದರಲ್ಲಿ ಸಾಧಾರಣವಾಗಿ ಕೆಲವು ಸಿನಿಮಾಗಳು ಕಲೆಕ್ಷನ್ ಕಂಡಿವೆ. ಚಿಕ್ಕಣ್ಣ ನಟನೆಯ ಉಪಾಧ್ಯಕ್ಷ, ಇನ್ನೊಂದು ಸಿನಿಮಾವಾದಂಥ ಯುವರಾಜ್ ಕುಮಾರ್ ನಟನೆಯ ಯುವ, ಈ 2 ಸಿನಿಮಾಗಳು ಬಿಟ್ಟರೆ ಒಂದು ಸರಳ ಪ್ರೇಮಕತೆ ಬ್ಲಿಂಕ್ ಹಾಗೂ ಕೆರೆಬೇಟೆ ಮೆಚ್ಚುಗೆ ಗಳಿಸಿತ್ತು. ಉಳಿದವೆಲ್ಲ ಮಕಡೆ ಮಲಗಿವೆ. 2023 700 ಕೋಟಿ ರೂಪಾಯಿ ನಷ್ಟ ಅನುಭವಿಸಿದ್ದ ಮಲಯಾಳಂ ಚಿತ್ರರಂಗ ಫಿನಿಕ್ಸ್ನಂತೆ ಎದ್ದು ಬಂದಿದೆ. ಒಂದು ಕಾಲದಲ್ಲಿ ಕಂಟೆಂಟ್ ಸಿನಿಮಾಗಳಲ್ಲೇ ಗೆದ್ದು ಬೀಗುತ್ತಿದ್ದ ಚಿತ್ರರಂಗ ಮತ್ತೆ ಎದ್ದು ನಿಂತಿದೆ. 8 ಸಿನಿಮಾಗಳು ಕೇರಳ ಬಾಕ್ಸ್ ಆಫೀಸ್ ಅಷ್ಟೇ ಅಲ್ಲದೆ ಅಕ್ಕಪಕ್ಕದ ರಾಜ್ಯಗಳಲ್ಲಿಯೂ ಒಳ್ಳೆಯ ದುಡಿಮೆ ಮಾಡಿದೆ ಅಂತ ಹೇಳಬಹುದು. ಈ ವರ್ಷ ಮಲಯಾಳಂ ಚಿತ್ರರಂಗ ಮೊದಲ ಸಿನಿಮಾದಿಂದಲೇ ಶುಭಾರಂಭ ಮಾಡಿದೆ. ಅಟ್ಟಂ ಅನ್ನೋ ಸಿನಿಮಾ ಸಿನಿಪ್ರಿಯರಲ್ಲಿ ದೊಡ್ಡ ಚರ್ಚೆಯನ್ನೇ ಹುಟ್ಟಾಕಿತ್ತು. ಬಾಕ್ಸ್ ಆಫೀಸ್ನಲ್ಲಿ ಹೆಚ್ಚು ಲಾಭ ಮಾಡದೆ ಹೋದರೂ ಸಿನಿಪ್ರಿಯರ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಗಿತ್ತು. ಜನವರಿ ತಿಂಗಳಲ್ಲಿ ಹಿರಿಯ ನಟ ಜೈರಾಮ್ ನಟಿಸಿದ ಅಬ್ರಹಾಂ ವಜ್ಲರ್ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಗೆದ್ದು ಬೀಗಿತ್ತು. ಈ ಸಿನಿಮಾದ ಸ್ಮಾಲ್ ಬಜೆಟ್ ಸಿನಿಮಾವಾದ ಕಾರಣದಿಂದಾಗಿ ಸುಮಾರು ಸಿನಿಮಾ 42 ಕೋಟಿ ರೂಪಾಯಿ ಕಲೆ ಹಾಕಿದೆ. ಇಲ್ಲಿಂದ ಮಲಯಾಳಂ ಚಿತ್ರರಂಗದ ಗೆಲುವಿನ ಪಯಣ ಶುರುವಾಯಿತು. ಪ್ರೇಮಲು, ಬ್ರಹ್ಮಯುಗಂ, ಮಂಜುನ್ಮಾಲ್ ಬಾಯ್ಸ್, ಅನ್ವಿಷುಪಿಯನ್, ಕಂಡೆಪ್ತುಂ, ಫ್ಯಾಮಿಲಿ ಅಂತಹ ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ಕೋಟಿ ಕೋಟಿ ಲೂಟಿ ಮಾಡುವಲ್ಲಿ ಯಶಸ್ವಿಯಾಗಿದೆ. ಇದರಲ್ಲಿ ಪ್ರೇಮಲು ಮತ್ತು ಮಂಜುನ್ಮಾಲ್ ಬಾಯ್ಸ್ ಮಲಯಾಳಂ ಚಿತ್ರರಂಗದಲ್ಲಿ ಹೊಸ ದಾಖಲೆಯನ್ನೇ ಬರೆದಿವೆ. ಆ 8 ಸಿನಿಮಾಗಳ ಬಾಕ್ಸ್ ಆಫೀಸ್ ಲೆಕ್ಕ ಹೀಗೆ ನೋಡಿದರೆ ಮಲಯಾಳಂ 8 ಸಿನಿಮಾಗಳ ಬಾಕ್ಸ್ ಆಫೀಸ್ ರಿಪೋರ್ಟ್ ಕಡೆ ನೋಡುವುದಾದರೆ ಮಂಜುಮೇಲ್ ಬಾಯ್ಸ್ ಸಿನಿಮಾವು 233 ಕೋಟಿಗಿಂತಲೂ ಅಧಿಕ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿದೆ. ಹಾಗೆ ದಿ ಗೋಡ್ ಲೈಫ್ 144 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ. ಇನ್ನು ಈ ಸಿನಿಮಾ ಚಿತ್ರಮಂದಿರದಲ್ಲಿ ಪ್ರದರ್ಶನ ಕಾಣುತ್ತಿದೆ. ಪ್ರೇಮಲು ಸಿನಿಮಾ 134 ಕೋಟಿ ರೂಪಾಯಿ ಗಳಿಸಿದರೆ ಬ್ರಹ್ಮಯುಗಂ ಸಿನಿಮಾ 85 ಕೋಟಿ ರೂಪಾಯಿ ಗಳಿಸಿದೆ. ಆವೇಶಂ ಸಿನಿಮಾ 60 ಕೋಟಿ ರೂಪಾಯಿ ಗಳಿಸಿ ಇನ್ನೂ ಸಿನಿಮಾ ಮಂದಿರಗಳಲ್ಲಿ ಪ್ರದರ್ಶನ ಕಾಣುತ್ತಿದೆ. ಅಬ್ರಹಾಂ ವಜ್ಲರ್ ಸಿನಿಮಾ 42 ಕೋಟಿ ರೂಪಾಯಿ ಗಳಿಸಿದೆ. ಅನ್ವೇಷಿಪ್ಯಂ ಕಂಡೆತ್ತುಂ ಸಿನಿಮಾ 40 ಕೋಟಿ ಹಾಗೂ ವರ್ಷಂಗಲ್ಕು ಕ್ಷೇಮಂ ಸಿನಿಮಾ 40 ಕೋಟಿ ರೂಪಾಯಿ ಗಳಿಕೆ ಕಂಡಿದೆ. ಇನ್ನು ಈ ಸಿನಿಮಾವು ಕೂಡ ಪ್ರದರ್ಶನ ಕಾಣುತ್ತಿದೆ. ಮಲಯಾಳಂ ಚಿತ್ರರಂಗ ಮತ್ತೆ ಗೆದ್ದು ಬೀಗುತ್ತಿದೆ. ಹೊಸ ಹೊಸ ದಾಖಲೆಗಳನ್ನು ಬರೆಯುತ್ತಿರುವಂತಹ ಚಿತ್ರರಂಗವಾಗಿದೆ. ಆದರೆ ನಮ್ಮ ಕನ್ನಡದಲ್ಲಿ KGF ಕಾಂತಾರದಂತಹ ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನು ಕೊಟ್ಟ ಕನ್ನಡ ಚಿತ್ರರಂಗ ಮಾತ್ರ ಸತತ ದೊಡ್ಡ ಮಾರ್ಕೆಟನ್ನೇ ಹುಟ್ಟಾಕಿದ್ದರೂ ಸಹ ಅದನ್ನು ಉಳಿಸಿಕೊಳ್ಳುವಲ್ಲಿ ಸೋಲುತ್ತಿದೆ ಎನ್ನಬಹುದು. ಸದ್ಯಕ್ಕಿದು ಆತಂಕದ ವಿಷಯವಾಗಿದೆ. ಈ ವರ್ಷವಾದರೂ ಕನ್ನಡ ಚಿತ್ರರಂಗ ಎಚ್ಚೆತ್ತುಕೊಳ್ಳಬೇಕಾದ ಅನಿವಾರ್ಯತೆ ಎದ್ದು ಕಾಣುತ್ತಿದೆ.
ಇನ್ನು ದೊಡ್ಡ ದೊಡ್ಡ ಸ್ಟಾರ್ ನಟರ ಸಿನಿಮಾಗಳು ತೆರೆ ಕಾಣದೇ ಇರುವುದರಿಂದ ಬಾಕ್ಸ್ ಆಫೀಸ್ನಲ್ಲಿಯೂ ಕೂಡ ಹಿನ್ನಡೆ ಕಾಣುತ್ತಿದೆ. ಹೀಗಾಗಿ ದೊಡ್ಡ ದೊಡ್ಡ ಸ್ಟಾರ್ ನಟರ ಸಿನಿಮಾಗಳು ತೆರೆ ಕಾಣಬೇಕಾಗಿದೆ. ಕನ್ನಡ ಚಿತ್ರರಂಗದಲ್ಲಿ ಯಾವ ನಟನ ಸಿನಿಮಾಗಳು ರಿಲೀಸ್ ಆಗಬೇಕು ಎಂಬುದರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಹಾಗೆ ಇನ್ನಿಷ್ಟು ಸಿನಿಮಾಗಳ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಎಲ್ಲರಿಗೂ ನಮಸ್ಕಾರ.